ಇದು ಪ್ರವಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ ಆದ್ರೂ ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ ಇನ್ನು ಹೆಚ್ಚಿನ ಮಟ್ಟದ ಜಾಗೃತೆಯನ್ನ ಸರ್ಕಾರ ಮತ್ತೆ ಕಾನೂನು ಇನ್ನು ಬಿಗಿ ಮಾಡಬೇಕಾಗುತ್ತೆ ಯಾಕೆ ಸಿಚುವೇಶನ್ ಗಳು ಹೀಗೆ ಬರುತ್ತೆ ಅಂತ ಹೇಳಿ ಯಾರಿಗೂ ಕನಸು ಬಿದ್ದಿರಲ್ಲ ಒಂದಿಷ್ಟು ಈಗಿನ ಸೋಷಿಯಲ್ ಮೀಡಿಯಾಗಳಿರ್ಬೋದು ಅಥವಾ ವೆಸ್ಟರ್ನ್ ಕಲ್ಚರ್ ನ ಇನ್ಫ್ಲೂಯೆನ್ಸ್ ಇರ್ಬೋದು ಸ್ವೇಚ್ಛಾಭಾವ ಅದು ನಮ್ಮ ಭಾರತದ ಧರ್ಮ ಅಲ್ಲ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಗೆ ನಮ್ಮ ಯೂತ್ಸ್ ಎಲ್ಲ ಬಲಿ ಇನ್ಫ್ಲೂಯೆನ್ಸ್ ಗೆ ಒಳಪಟ್ಟಿದ್ರಿಂದ ನಮ್ಮ ಭಾರತ ಅಂದ್ರೆ ಭಾವನೆ ಅಕ್ಕ ತಂಗಿ ತಂದೆ ತಾಯಿ ಪ್ರತಿ ಹೆಣ್ಮಕ್ಕಳನ್ನು ನಮ್ಮವರು ಅನ್ಕೊಂಡು ರಾಖಿ ಕಟ್ಟೋ ದೇಶ ಈಗ ಆ ದೇಶದಲ್ಲಿ ಈ ಗೌರ್ಮೆಂಟ್ ಗಳನ್ನ ಯಾವುದೇ ಪಕ್ಷಗಳನ್ನ ನಾನು ಬಯಲಿಕ್ಕೆ ಇಷ್ಟಪಡಲ್ಲ ಫಸ್ಟ್ ನಾವು ಪ್ರತಿಯೊಬ್ಬರು ಓಟ್ ಹಾಕೋರು ಭಾರತದ ಪ್ರಜೆ ಪ್ರಧಾನಿಗಿದ್ದ ರೆಸ್ಪಾನ್ಸಿಬಿಲಿಟಿ ಪ್ರತಿ ಪ್ರಜೆಗೂ ಇದೆ ಹಾಗೆ ನಾವು ತಾತ್ವಿಕವಾಗಿ ನಮ್ಮನ್ನು ವಿವೇಕದಿಂದ ಬಲಪಡಿಸಿಕೊಂಡ್ರೆ ಇಂಥ ಕೆಟ್ಟ ಭಾವಗಳು ಹೊರಟು ಹೋಗ್ತದೆ ಕಾನೂನು ಕಾಪಾಡೋರಿಗೆ ಡಿಪಾರ್ಟ್ಮೆಂಟ್ ಅವರನ್ನು ಬೈತಾ ಕೂತ್ರೆ ಅವರಿಗೂ ಈ ವಿಚಾರಗಳೇನು ಸಡನ್ ಆಗಿ ಸಿಡ್ಲೊಡ್ದಾಗೆ ಬರೋದಲ್ವ ಇವತ್ತು ಇಲ್ಲೆಲ್ಲೋ ಆಯ್ತು ಮೊನ್ನೆ ಹೌದು ಎರಡು ವರ್ಷದಿಂದ ಡೆಲ್ಲಿಯಲ್ಲಾಯ್ತು ಇದೊಂದು ಲೆಸನ್ ಅನ್ನೋಕ್ಕಿಂತ ಸಿಚುವೇಶನ್ ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ ಇನ್ನೂ ಬಿಗಿ ಕಾನೂನುಗಳನ್ನು ಹಾಕೋದು ಒಳ್ಳೇದು ಅಂತ ಕಾಣುತ್ತೆ ಈಗ ಹೊರದೇಶಗಳಲ್ಲೆಲ್ಲ ಇಂಥ ಪನಿಷ್ಮೆಂಟ್ ಮಾಡಿದ್ರೆ ಬೇಲ್ ಇಲ್ಲ ದುಬೈ ಅಥವಾ ಯಾವ್ದೊಂದು ದೇಶ ಇದೆ ಅಲ್ಲಿ ಸರಿಯ ಅಲ್ಲಿ ತರ ಕಠಿಣ ಕಾನೂನುಗಳನ್ನು ಇಲ್ಲಿ ತಂದ್ರೆ ತಪ್ಪು ಮಾಡ್ಲಿಕ್ಕೆ ಜನ ಹೆದರ್ತಾರೆ ನಮಗೆ ಹೆಂಗ್ ನಮ್ಮ ಕಾನೂನಲ್ಲಿ ಬಚಾವ್ ಆಗ್ಲಿಕ್ಕೂ ದಾರಿ ಇದೆ ಒಳಗೆ ಹೋಗ್ಲಿಕ್ಕೂ ದಾರಿ ಇದೆ ನಮ್ಮ ಕಳ್ತನ ಮಾಡೋನು ಪೊಲೀಸ್ಗಿಂತ ಬುದ್ಧಿವಂತ ಇರ್ತಾನೆ ಬಚಾವ್ ಆಗೋ ದಾರಿಗಳು ಹೇಗೆ ಅನ್ನೋದು ಮೊದಲು ರೀಡ್ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಇದನ್ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಕಾನೂನನ್ನು ಬಿಗಿ ಮಾಡುವುದು ಇದರಲ್ಲಿ ಪಕ್ಷಗಳ ಗಲಾಟೆಗಿಂತ ವಿಶ್ವದ ಶಾಂತಿ ಮುಖ್ಯ ಸೊಸೈಟಿಯ ಸ್ತ್ರೀಯರ ರಕ್ಷಣೆ ಮುಖ್ಯ ಯಾಕಂದ್ರೆ ಭಾರತಿ ಅಂದ್ರೆ ಹೆಣ್ಣು ಅಂತ ಆ ಹೆಣ್ಣು ಇನ್ನೂ ಸುರಕ್ಷಿತವಾಗಿ ಹೋಗ್ಬೇಕಂದ್ರೆ ಯಾವ ಅನುಕಂಪವೂ ಇಲ್ಲದೆ ಪಕ್ಷ ಭೇದ ಇಲ್ಲದೆ ಕಾನೂನನ್ನು ಬಿಗಿಪಡಿಸ್ತಾ ಹೋಗೋದೇ ಪರ್ಮನೆಂಟ್ ಸೊಲ್ಯೂಷನ್ ಇದೆ.